ब्रह्मार्पणं ब्रह्मविर्ब्रह्माग्नो ब्रह्मणाहुतं ब्रह्मैव तेन गन्तव्यं ब्रह्मकर्म समाधिना। ಬ್ರಹ್ಮಯಂತ್ರದ ಪ್ರತಿಷ್ಠಾಪನೆ ಬ್ರಹ್ಮಸ್ಥಾನದಲ್ಲಿ ನಡೀತಾ ಇದೆ। ನವರತ್ನಗಳೊಂದಿಗೆ ಬ್ರಹ್ಮಯಂತ್ರ ಬ್ರಹ್ಮಯಂತ್ರದ ಮಹಾವಿಷ್ಣುವಿನ ಮತ್ಸ್ಯ ಕೂರ್ಮ ಯಂತ್ರ ಹಿಂದಿನ ಕಾಲದಲ್ಲಿ ಬ್ರಹ್ಮಸ್ಥಾನದಲ್ಲಿ ಬೃಂದಾವನ ಇಡ್ತಿದ್ರು, ಅದಕ್ಕಿಂತ ಮುಂಚೆ ಬ್ರಹ್ಮಯಂತ್ರ ಇಡ್ತಿದ್ರು। ಅದಕ್ಕೆ ಆಕಾಶಕ್ಕೆ ಊರ್ಧ್ವ ಆಕಾಶ ಫ್ರೀ ಆಗ್ಬಿಟ್ಟಿರ್ತಿದ್ರು, ಅಂದ್ರೆ ಮಳೆಗಾಲದಲ್ಲಿ ಮಳೆ ಬಿಸಿಲು ಚಳಿ ಎಲ್ಲ ಮನೆ ಒಳಗಡೆ ಊರ್ಧ್ವದಿಂದ ದೇವತೆಗಳು ಬರುವ ದಾರಿ ಅಂತ ಬಿಡ್ತಿದ್ರು। ಇವತ್ತಿಗೂ ಹಳ್ಳಿಗಳ ಮನೆಯಲ್ಲಾಗಿದೆ, ಆದ್ರೆ ಸಿಟಿಗಳಲ್ಲಿ ಇವತ್ತು ಬ್ರಹ್ಮಸ್ಥಾನನ ಮುಚ್ಚಲಾಗಿದೆ। ಅದಕ್ಕೆ ನಮ್ಗೆ ಅನೇಕ ಕಷ್ಟಗಳೆಲ್ಲ ಬರ್ತಾ ಇದೆ, ಯಾಕಂದ್ರೆ ಮಧ್ಯೆ ಮನೆ ಒಂಬತ್ತನೇ ಒಂದು ಭಾಗ ದೇವರಿಗೆ ಬಿಡಬೇಕಂತೆ। ದೇವರ ಭಾಗದಲ್ಲಿ ನಾವು ಒಂದಿಂಚ್ ಅಕ್ವೈರ್ ಮಾಡಿದ್ರೆ ನಮ್ ಜಾಗದಲ್ಲಿ 8 ಇಂಚು ದೇವರ ಅಕ್ವೈರ್ ಮಾಡ್ತಾರೆ, ಅದ್ರ ಕಾರಣ। ಹಾಗಾಗಿ ನಾವಿಲ್ಲಿ ಸಾಲ್ವೇಶನ್ ಅಂದ್ರೆ ಅಟ್ಲೀಸ್ಟ್ ಬ್ರಹ್ಮಸ್ಥಾನವನ್ನಾದ್ರೂ ಆ ಭುವನೇಶ್ವರಿಯನ್ನಾದ್ರೂ ಇಲ್ಲಿ ಸ್ಥಾಪಿಸ್ತಾ ಇದೀವಿ। ಬ್ರಹ್ಮಯಂತ್ರ ಪುರುಷ ಸೂಕ್ತ ಸ್ತ್ರೀ ಸೂಕ್ತದ ಅನುಸಾರ ಇದನ್ನ ಮಾಡಲಾಗಿದೆ। ಮಯಮಾತಂ ಮನಸಾ ಮಾನಸಾರಂ ಸಮರಾಂಗಣ ಸೂತ್ರಧಾರಂ ಹರಿವಂಶಿ, ಹೀಗೆ ಅನೇಕ ರೆಫರೆನ್ಸ್ ಗಳನ್ನು ತಗೊಂಡು ನಾರದ ಭಗೀರಥ ಅಂಗೀರಸ ತ್ರಿಪುಲಸ್ತ್ಯ ಪುಲಹ ಎಂಬ ಅನೇಕ ಋಷಿಗಳ ಒಂದು ಭಾವನೆಗಳೊಂದಿಗೆ ತಯಾರಾದ ಬ್ರಹ್ಮಯಂತ್ರ ಇದು। ಇದನ್ನ ಇವತ್ತು ಪ್ರತಿಷ್ಠೆ ಮಾಡ್ತಿದ್ವಿ, ನಿಮಗೆ ತೋರಿಸೋಣ ಅನ್ನಿಸ್ತು। ಇದು ಏನಿಲ್ಲ ನೋಡಿ, ಎಲ್ಲ ಆಮೆಗಳು ವಿಷ್ಣುವಿನ ಆಮೆ ರೂಪ, ಶಕ್ತಿಯ ಸಂಕೇತ, ಅಭಯದ ಸಂಕೇತ, ರಕ್ಷಣೆಯ ಸಂಕೇತ, ಮತ್ಸ್ಯ ಐಶ್ವರ್ಯದ ಸಂಕೇತ, ಇವೆಲ್ಲ ಮತ್ಸ್ಯಾವತಾರ ಬೆಳವಣಿಗೆಯ ಸಂಕೇತ, ಹೀಗೆ ಎರಡೂ ಸೇರಿ ಎಲ್ಲ ಒಟ್ಟಿಗೆ ಬ್ರಹ್ಮನ ಕಡೆ ತಿರುಗಿದೆ। ಅಂದ್ರೆ ಏಕಾಗ್ರತೆ, ಒಂದು ಒಗ್ಗಟ್ಟು ಮನೆಯ ಒಗ್ಗಟ್ಟನ್ನು ಕಾಪಾಡುತ್ತೆ। ಮನೆಯಲ್ಲಿ ಯಾರು ಸತ್ಯವಂತರೋ ಅವ್ರ ಮಾತು ಎಲ್ಲರೂ ಕೇಳೋದಾಗುತ್ತೆ ಅನ್ನೋ ಒಂದು ಭಾವನೆ ಪ್ರತಿ ನೋಡಿ ಎಷ್ಟು ಚೆನ್ನಾಗಿ ಪ್ರತಿಷ್ಠೆ ಆಗ್ತಾ ಇದೆ। ನೋಡಿ ಆ ನೋಟ, ಆನಂದ, ಭುವನೇಶ್ವರಿ ದೇವಿ ಮೇಲಿಂದ ಕೆಳಗಡೆ ಇಳಿದಿರುವ ಆ ಫೀಲಿಂಗ್ ಎಷ್ಟು ಚೆನ್ನಾಗಿದೆ। ಇದರಲ್ಲಿ ನಿರ್ಗುಣ ನಿರಾಕಾರ ಪರಬ್ರಹ್ಮ ಸದ್ಗುಣ ಸಾಕಾರನಾಗಿ ವಿಶ್ವ ಉತ್ಪತ್ತಿಯಾದ ಎಲ್ಲ ವಿಚಾರಗಳು ಈ ಬ್ರಹ್ಮಯಂತ್ರದಲ್ಲಿ ಇರುತ್ತೆ। ಅದರಲ್ಲಿ ನವರತ್ನಗಳು ಪಂಚಧಾತು ಪ್ರತಿಷ್ಠೆ ಮಾಡಲಾಗಿದೆ। ಮನೆಯ ಎಲ್ಲ ಮನೆಯ ಮಧ್ಯಭಾಗವನ್ನ ಬ್ರಹ್ಮಸ್ಥಾನ ಅಂತ ಕರೀತಾರೆ। ನೋಡಿ ಆ ಕಡೆ ಒಂದು ಲೈಟ್ ಕರೆಕ್ಟ್ ಮಧ್ಯೆ ಇದು ಪ್ಯಾಸೇಜ್ ಅಲ್ಲಿ ಬರುತ್ತೆ। ನೋಡಿ ಆ ಬ್ರಹ್ಮಸ್ಥಾನ ಎಷ್ಟು ರಾರಾಜಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರ ಇದೆ। ಇವೆಲ್ಲ ನಮ್ಮ ಭಾವನೆಗಳು, ನಾವು ಹಿರಿಯರಿಗೆ ತಲೆಮಾರಿನವರಿಗೆ ಅವರ ವಿಜ್ಞಾನಕ್ಕೆ ನೀಡುವ ಗೌರವ, ನೋಡೋಕ್ಕೂ ಸುಂದರ। ಚತುರ್ದಿಶೆಗಳಲ್ಲಿ ನಮ್ಮಂತ ಲೋಕಗಳು ಹಲವಿದೆ, ಭೂಮಿ ಒಂದು ತೃಣ ಬಿಂದು ಇದ್ದಂಗಿದೆ। ಆ ಭೂಮಿನೇ ಆ ಸೋಲಾರ್ ಸಿಸ್ಟಮ್ ಅಲ್ಲಿ ಸೂರ್ಯ ಮಂಡಲದಲ್ಲಿ ಒಂದು ಚಿಕ್ಕ ನಾಣ್ಯ ಇದ್ದಂಗಿದೆ। ಅಂತಹ ಸೋಲಾರ್ ಸಿಸ್ಟಮ್ ಟೋಟಲ್ಲೇ ಒಂದು ನಾಣ್ಯ ಆಗ್ಬಿಡುತ್ತೆ ಬ್ರಹ್ಮಾಂಡದ ಮುಂದೆ। ಆ ಬ್ರಹ್ಮಾಂಡದ ಹಿರಿಮೆ ಗರಿಮೆಗಳನ್ನು ತೋರಿಸುವುದೇ ಈ ಬ್ರಹ್ಮಯಂತ್ರ, ಶೂನ್ಯದಿಂದ ಬ್ರಹ್ಮಾಂಡ ಅನ್ನುವುದು। ನಾವು ಪಿಂಡಾಂಡದಿಂದ ಬ್ರಹ್ಮಾಂಡ, ಬ್ರಹ್ಮಾಂಡದಿಂದ ಪಿಂಡಾಂಡ, ಹೀಗೆ ಅನೇಕ ವಿಚಾರಗಳು। ನವರತ್ನಗಳ ಸ್ಥಾಪನೆಯೂ ಹಾಗೆ ಆಗುತ್ತೆ, ಮಧ್ಯದಲ್ಲಿ ರವಿಯನ್ನು ಸ್ಥಾಪಿಸಲಾಗುತ್ತೆ, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮಕ್ಕೆ ಮೀನುಗಳಿರುತ್ತೆ, ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯಕ್ಕೆ ಆಮೆಗಳಿರುತ್ತೆ, ಮಧ್ಯದಲ್ಲಿ ಸೂರ್ಯ ಆದರೆ ಪೂರ್ವಕ್ಕೆ ಡೈಮಂಡ್ ಇಡ್ತಾರೆ ಶುಕ್ರನ ಸಂಕೇತ, ಪಶ್ಚಿಮಕ್ಕೆ ನೀಲ ಇಡ್ತಾರೆ ಶನಿಯ ಸಂಕೇತ, ಉತ್ತರಕ್ಕೆ
ಪುಷ್ಯರಾಗ ಇಡ್ತಾರೆ ಗುರುವಿನ ಸಂಕೇತ ದಕ್ಷಿಣಕ್ಕೆ ಹವಳ ಇಡ್ತಾರೆ ಮಂಗಳನ ದೇವಮೂಲೆ ಅಂದ್ರೆ ಈಶಾನ್ಯದಲ್ಲಿ ಮರಕತ ಇಡ್ತಾರೆ ಹಚ್ಚೆ ಕಲ್ಲು ಪಚ್ಚೆ ಕಲ್ಲು ಆಗ್ನೇಯದಲ್ಲಿ ಮುತ್ತು ಇಡ್ತಾರೆ ಮೌಕ್ತಿಕವಾಗಿ ಮತ್ತೆ ನೈಋತಿಯಲ್ಲಿ ಗೋಮೇಧಕ ಇಡ್ತಾರೆ ವಾಯುವ್ಯದಲ್ಲಿ ವೈಢೂರ್ಯ ಇಡ್ತಾರೆ ಅಂದ್ರೆ ಬೆಕ್ಕಿನ ಕಣ್ಣು ಅಂತಾರಲ್ಲ ಹೀಗೆ ಆಯಾ ದಿಕ್ಕಿಗೆ ಎಲ್ಲ ನವರತ್ನಗಳನ್ನು ಸ್ಥಾಪನೆ ಮಾಡಿ ಇದನ್ನ ಪ್ರತಿಷ್ಠೆ ಮಾಡ್ತಾರೆ ಸಂಪೂರ್ಣವಾಗಿ ಅವರಲ್ಲಿ ನೋಡಿ ಇದಕ್ಕೆ ಬ್ರಾಸ್ ಸ್ಕ್ರೂಗಳನ್ನ ಬಳಸಲಾಗುತ್ತೆ ನೋಡಿ ಈಗ ಅನೇಕ ಪದ್ಧತಿಗಳು ಆ ಕಾಲದಲ್ಲಿ ಸ್ಕ್ರೂನೇ ಬಳಸ್ತಾ ಇರಲಿಲ್ಲ ಇದಕ್ಕೂ ನಾವು ಯೋಚನೆ ಮಾಡ್ತಾ ಇದ್ವಿ ಏನ್ ಮಾಡ್ಬೇಕು ಅಂತ ಆ ಕಟ್ಟಿಗೆಯಿಂದಲೇ ಕಟ್ಟಿಗೆಯನ್ನ ಫಿಕ್ಸ್ ಮಾಡ್ತಾ ಇದ್ರು ಮರದಿಂದ ಮರವನ್ನ ಸತ್ತ ವೃಕ್ಷವನ್ನು ಬಳಸ್ತಾ ಇದ್ರು ಅಂದ್ರೆ ಮೃತ ವೃಕ್ಷವನ್ನು ಬಳಸ್ತಾ ಇದ್ರು ಮತ್ತೆ ಕಲ್ಲನ್ನ ಕಲ್ಲಿನಿಂದ ಬಂಧಿಸ್ತಾ ಇದ್ರು ಇವಾಗ ಅನೇಕ ಟೆಂಪಲ್ ಗಳಲ್ಲಿ ಅದನ್ನ ಕಾರ್ಪೆಂಟರ್ ಲಾಕ್ಸ್ ಅಂತ ಕರೀತಾರೆ ಹಂಗ ಮಾಡ್ತಾ ಇದ್ರು ಅಷ್ಟು ನಾವು ಎತ್ತರಕ್ಕೆ ಬೆಳಿಬೇಕು ಹಿಂದಿನ ಕಾಲದವರು ಅಷ್ಟು ಎತ್ತರಕ್ಕೆ ಬೆಳಿಬೇಕು ಇದು ನಮ್ಮ ಒಂದು ಭಾವನೆ ಪೂರ್ವಜರ ಭಾವನೆಗಳಿಗೆ ನಾವು ಕೂಡ ಗೌರವ ಇದು ಇಲ್ಲಿ ಮುಂಬೈಯಲ್ಲಿ ಅನೇಕ ಜನ ಮನೆಗಳು ಕಟ್ತಾರೆ ಬ್ರಹ್ಮಸ್ಥಾನ ಓಪನ್ ಮಾಡ್ತಿರ್ಲಿಲ್ಲ ಅವರೆಲ್ಲ ಇದನ್ನ ಹಾಕ್ತಾರೆ ಮತ್ತೆ ಇದು ಅಮೆರಿಕನ್ರು ಮಾಲ್ಗಳಲ್ಲಿ ನೋಡಿ ಸೆಂಟರ್ ಪೋಡಿಯಂ ಓಪನ್ ಟು ಸ್ಕೈ ಮಾಡಿದ್ದಾರೆ ಅಂದ್ರೆ ನಮ್ಮ ಒಂದು ಆರ್ಕಿಟೆಕ್ಚರ್ ಏನ್ಷಿಯಂಟ್ ಆರ್ಕಿಟೆಕ್ಚರ್ ಅನ್ನ ಅಮೆರಿಕನ್ಸ್ ಬಳಸ್ಕೊಂಡ್ರು ಬೇರೆ ವಿದೇಶಿಯರೆಲ್ಲ ಬಳಸ್ಕೊಂಡ್ರು ಆದ್ರೆ ನಾವು ಹಿಂದಿನ ಕಾಲದ ಪೂನಾ ಬಿಲ್ಡಿಂಗ್ಸ್ ನೋಡಿ ಬಾಂಬೆ ಬಿಲ್ಡಿಂಗ್ಸ್ ನೋಡಿ ಸೆಂಟರ್ ಪೋಡಿಯಂ ಇದೆ ಆದ್ರೆ ಬರ್ತಾ ಬರ್ತಾ ಸ್ವಾರ್ಥಕ್ಕೆ ಮರಳಿ ಆ ಭಗವಂತನ ಒಂಬತ್ತನೇ ಒಂದು ಭಾಗನ ಬಳಸ್ಕೊಳ್ಳಕ್ ಶುರು ಮಾಡಿದ್ರು ಅದಾದ ನಂತರ ಜನಗಳಿಗೆ ಅನೇಕ ತೊಂದರೆಗಳು ಶುರುವಾಯಿತು ಇದು ಯಾಕೆ ಅಂದ್ರೆ ನೀವು ಬೇಕಾದ್ರೆ ಸೆಂಟರ್ ಓಪನ್ ಟು ಸ್ಕೈ ಮಾಡಿರುವಂತಹ ಬಿಲ್ಡಿಂಗ್ಸ್ ಅಲ್ಲಿ ರಿಸರ್ಚ್ ಮಾಡಿ ನೋಡಿ ದ್ವಾರಕೆಯಲ್ಲಿ ಸಿಕ್ಕಿರುವಂತಹ ಒಂದು ಉತ್ಖನನಗಳಲ್ಲೂ ಅಷ್ಟೇ ಓಪನ್ ಟು ಸ್ಕೈ ಮಾಡಿದರೆ ಅಲ್ಲಿ ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ ಬೇಸಿಗೆಯಲ್ಲಿ ತಣ್ಣಗಿರುತ್ತೆ ಅಷ್ಟರಲ್ಲೇ ತಿಳ್ಕೊಂಬಿಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ವೆಂಟಿಲೇಟೆಡ್ ಬೆಳಕು ಎಲ್ಲ ಇರುತ್ತೆ ಹಳೆ ಕಾಲದ ಮನೆಗಳಲ್ಲಿ ಇರೋದಕ್ಕೆ ಅನುಭವ ಆಗುತ್ತೆ ನೋಡಿ ಗೆಳೆಯರೆ ಪರಿಪೂರ್ಣವಾಗಿ ಬ್ರಹ್ಮಯಂತ್ರದ ಪ್ರತಿಷ್ಠೆ ಆಯಿತು ನೋಡಿ ಹತ್ತಿರದಲ್ಲಿ ಬ್ರಹ್ಮಯಂತ್ರದ ಹತ್ತಿರದಿಂದ ನೋಡಿ ಎಷ್ಟು ಚಂದ ಇದೆಯಲ್ಲ ಒಳ್ಳೆಯದಾಗ್ಲಿ ಧನ್ಯವಾದ ಅಹೋರಾತ್ರ